ಇವತ್ತು ನಾವು ಕಣ್ಣಿಗೆ ಹಿತವಾಗಿರುವಂತಹ ಬಾಯಿಗೆ ರುಚಿಯಾಗಿರುವಂತಹ ಒಂದು ತಿಂಡಿಯನ್ನು ಮಾಡೋಣ. ನಾನು ಮಾಡ್ತಾ ಇರೋದು ಪಿಂಕ್ ದೋಸೆ. ಈ ಪಿಂಕ್ ಕಲರ್ ಬರೋದಕ್ಕೆ ನಾನು ನ್ಯಾಚುರಲ್ ಆಗಿರುವಂತಹ ಪದಾರ್ಥವನ್ನೇ ಯೂಸ್ ಮಾಡಿದ್ದೀನಿ. ಇವತ್ತು ಆರೋಗ್ಯಕರವಾಗಿರುವಂತಹ ಬೀಟ್ರೂಟ್ ದೋಸೆಯನ್ನು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬನ್ನಿ, ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು 2 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. 1/4 ಕಪ್ಪು ಅಥವಾ 2 ಚಮಚದಷ್ಟು ಮೆಂತ್ಯ, ಮತ್ತು 1/4 ಕಪ್ಪಿನಷ್ಟು ಅವಲಕ್ಕಿ, 1/4 ಕಪ್ಪಿನಷ್ಟು ಸಾಬುದಾನಿ ಅಥವಾ ಸಾಬಕ್ಕಿಯನ್ನು ತಗೊಂಡಿದ್ದೇನೆ. ಇದೇ ಅಳತೆಯಲ್ಲಿ ತಗೊಳ್ಳಿ. ಈ ದೋಸೆಗೆ ನಾನು ಉದ್ದಿನ ಬೇಳೆಯನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಅವಲಕ್ಕಿ ಮತ್ತು ಸಾಬುದಾನಿ ಹಾಕಿರೋದ್ರಿಂದ ದೋಸೆ ಸಹ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಈ ಪಿಂಕ್ ಕಲರ್ ಬರೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ತುರಿದಂತಹ ಬೀಟ್ರೂಟನ್ನು ತಗೊಂಡಿದ್ದೇನೆ. ನಾವು 2 ಕಪ್ನಷ್ಟು ಅಕ್ಕಿ ತಗೊಂಡಿದ್ರೆ ಅದೇ ಕಪ್ಪಿನಲ್ಲಿ 1 ಕಪ್ನಷ್ಟು ಬೀಟ್ರೂಟ್ ತುರಿಯನ್ನು ತಗೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರು ನಡೆಯುತ್ತೆ. ಮೊದಲಿಗೆ ತಗೊಂಡಿರುವಂತಹ ಮೆಂತ್ಯ ಕಾಳನ್ನು ನಾನು 2 ಚಮಚ ಮೊಸರನ್ನು ಹಾಕಿ ನೆನೆಸ್ತಾ ಇದ್ದೀನಿ. ಉದ್ದಿನ ಬೇಳೆ ಹಾಕದೇ ಇರೋದ್ರಿಂದ ಅದು ಇದು ಉತ್ತಪ್ಪ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹೇಳಿ ನಾನು ಮೆಂತ್ಯವನ್ನು ಮೊಸರಲ್ಲಿ ನೆನೆಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ದೋಸೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಂತರ ಅವಲಕ್ಕಿ ತೊಳೆದು 1-2 ಸಲ ಚೆನ್ನಾಗಿ ತೊಳೆದು ಅವಲಕ್ಕಿಯನ್ನು ಸಹ ನೆನೆಸ್ಕೋಬೇಕಾಗತ್ತೆ. ಸೊ ಅವಲಕ್ಕಿಯನ್ನು ಸಹ 2 ಸಲ ಚೆನ್ನಾಗಿ ತೊಳೆದು ಚೂರೆ ನೀರಿನ ಅಂಶವನ್ನು ಇಟ್ಟು ನೆನೆಸ್ಕೊಳ್ಳಿ. ಇದನ್ನು ಇನ್ನು ರುಬ್ಬೋದಕ್ಕೆ ಒಂದು 10-15 ನಿಮಿಷ ಮುಂಚೆ ನೆನೆಸ್ಕೊಂಡ್ರು ಸಾಕಾಗತ್ತೆ. ನಂತರ ನಾನು ತಗೊಂಡಿರುವಂತಹ ಸಾಬಕ್ಕಿ ಅಥವಾ ಸಾಬುದಾನಿಯನ್ನು ಸಹ ತೊಳೆದು ನೆನೆಸಿಟ್ಕೋತಾ ಇದ್ದೀನಿ. ನಂತರ ಅಕ್ಕಿಯನ್ನು ಸಹ 2 ಸಲ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಲೋಟದಷ್ಟು ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಈ ಸ್ಟೆಪ್ಪನ್ನೆಲ್ಲ ನಾವು ಮಧ್ಯಾಹ್ನನೇ ಮಾಡ್ಕೋಬೇಕಾಗತ್ತೆ. ಈಗ ನೆಂದಿರುವಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನೆನೆಸಿರುವಂತಹ ಮೆಂತ್ಯ ಬೀಜವನ್ನು ಸಹ ಅಕ್ಕಿಯೊಟ್ಟಿಗೆ ಹಾಕಿ ಸ್ವಲ್ಪ ಸಾಬುದಾನಿಯನ್ನು ಸಹ ಹಾಕಿ ಅವಲಕ್ಕಿಯನ್ನು ಹಾಕಿ ಒಟ್ಟಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡರಲ್ಲಾದರೆ ಎಲ್ಲದನ್ನು ಒಟ್ಟಿಗೆ ಸಹ ಇದನ್ನು ಸೇರಿಸಿ ರುಬ್ಬೋದು. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೀನಿ. ಪೂರ್ತಿ ಪೇಸ್ಟ್ ಥರ ಆಗಬೇಕು ಹಿಟ್ಟು, ಚೂರು ತರಿ ತರಿ ಇರಬಾರ್ದು. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮತ್ತು ಉಳಿದಂತಹ ಅಕ್ಕಿ ಸಾಬುದಾನಿ ಅವಲಕ್ಕಿಯನ್ನು ಸಹ ಹಾಕಿ ಇದನ್ನು ರುಬ್ಬಿ ಇಟ್ಕೋತಾ ಇದ್ದೀನಿ. ನಾನು ರುಬ್ಬುವಾಗ ತುಂಬ ತಡ ಆಗಿತ್ತು, ಮತ್ತು ವಾತಾವರಣ ಸಹ ಸ್ವಲ್ಪ ತಂಪಾಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಇವಾಗಲೇ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಿಟ್ಟಿಗೆ. ನೀವು ಸೆಕೆ ಇದ್ದರೆ, ಉಷ್ಣ ಹೆಚ್ಚಿದ್ರೆ ನೀವು ಉಪ್ಪನ್ನು ಸೇರಿಸ್ಬೇಕಂತ ಇಲ್ಲ. ಈಗ ನಾನು ತುರಿದಿರೋಂತಹ ಬೀಟ್ರೂಟ್ ತುರಿ ಏನಿದೆ ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಅಕ್ಕಿಯೊಟ್ಟಿಗೆ ಸಹ ರುಬ್ಬೋದು, ಏನೂ ತೊಂದರೆ ಇಲ್ಲ. ಅಥವಾ ಈ ರೀತಿ ಬೇರೆಯಾಗಿ ಸಹ ರುಬ್ಕೊಳ್ಬೋದು. ಚೂರೆ ನೀರನ್ನು ಹಾಕಿ ಇದನ್ನು ಸಹ ನುಣ್ಣಗೆ ಹರ್ಕೊಂಡಿದ್ದೀನಿ. ತುರಿಯೋದ್ರಿಂದ ಅದು ತುಂಬ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಹೋಳು ಹೋಳು ಮಾಡಿದ್ರೆ ಅಷ್ಟು ಚೆನ್ನಾಗಿ ಪೇಸ್ಟ್ ಥರ ಆಗೋದಿಲ್ಲ. ಇವಾಗ ರುಬ್ಬಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಂಡು ಕೈನಿಂದ ಚೆನ್ನಾಗಿ ಕಲಸಿ ಹುದುಗ್ ಬರೋದಕ್ಕೆ ಬಿಡ್ತೀನಿ. 1-7 ಗಂಟೆ ಇದು ಚೆನ್ನಾಗಿ ಹುದುಗ್ ಬರಬೇಕಾಗತ್ತೆ. ನೀವು ಬೆಳಗಿನ ತಿಂಡಿಗೆ ಮಾಡೋದಾದರೆ ಹಿಂದಿನ ದಿನ ರಾತ್ರಿನೇ ನೀವು ಈ ಸ್ಟೆಪ್ಪನ್ನು ಮಾಡಬೇಕಾಗತ್ತೆ. ಬಣ್ಣ ಮಾತ್ರ ತುಂಬ ಖುಷಿ ಕೊಡುತ್ತೆ ಈ ದೋಸೆದು, ನೋಡೋದಕ್ಕೇ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಬೀಟ್ರೂಟಲ್ಲಿ ಏನು ವಿಶೇಷವಾದಂತಹ ಪರಿಮಳ ಆಗಲಿ ಅರುಚಿ ಆಗಲಿ ಏನು ಇರೋದಿಲ್ಲ, ಏನು ನಮಗೆ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ. ಬಣ್ಣ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ಅಮ್ಮ ಏನೋ ಹೊಸ ತಿಂಡಿ ಮಾಡಿದಾಳೆ ಅಂತ ಹೇಳಿ. ನಾನಿದನ್ನು ಕ್ಲೋಸ್ ಮಾಡಿ ಹುದುಗ್ ಬರೋದಕ್ಕೆ ಬಿಟ್ಟಿದ್ದೀನಿ. 1-7 ಗಂಟೆಗಳ ಕಾಲ ಆಗಿದೆ ನೋಡಿ. ಹಿಟ್ಟು ಸಹ ಚೆನ್ನಾಗಿ ಹುದುಗ್ ಬಂದಿದೆ, ಲೈಟಾಗಿ ಉಬ್ಬಿ ಸಹ ಬಂದಿದೆ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಪ್ಲೇನ್ ಬೇಕು, ಉತ್ತಪ್ಪ ಬೇಡ ಅಂತಂದರೆ ಪ್ಲೇನ್ ದೋಸೆನೂ ಸಹ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಪ್ಲೇನ್ ಇಷ್ಟ ಆಗೋದಿಲ್ಲ ಅಂತಂದರೆ ಈ ರೀತಿ ನಾನು ಮಾಡಿರೋ ಥರ ಉತ್ತಪ್ಪ ಸಹ ಮಾಡ್ಕೊಳ್ಬೋದು. ಆ ಬೀಟ್ರೂಟ್ನಲ್ಲೇ ಒಂದು ಸಿಹಿ ಅಂಶ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಖಾರ ಎಲ್ಲ ಹಾಕಿ ಈರುಳ್ಳಿ ಹಸಿಮೆಣಸೆಲ್ಲ ಹಾಕಿ ಮಾಡಿದರೆ ಗಮ್ಮತ್ತಲ್ಲಿ ಚೆನ್ನಾಗಿರುತ್ತೆ. ಇಲ್ಲ ಇಷ್ಟ ಆಗಲ್ಲ ಅಂತಂದರೆ ನೀವು ಹಾಗೆ ಸಹ ದೋಸೆ ಮಾಡ್ಬೋದು. ಈಗ ದೋಸೆಯ ಹಿಟ್ಟು ತಯಾರಾಗಿದೆ. ನಾನು ಸೆಟ್ ದೋಸೆ ಅಥವಾ ಉತ್ತಪ್ಪ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಟೊಮ್ಯಾಟೊ, ತುರಿದಿರುವಂತಹ ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ. ತುಂಬ ಮಕ್ಕಳಿಗೆ ಬಾಯಿಗೆಲ್ಲ ಸಿಗುತ್ತೆ ಅಂತಂದರೆ ನೀವು ಇಲ್ಲಿ ಹಸಿಮೆಣಸನ್ನು ಸ್ಕಿಪ್ ಮಾಡ್ಬೋದು. 1/4 ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ದೋಸೆಯ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ ದೋಸೆಯನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ.
ಹಾಗಾಗಿ ನಾನು ಇದನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರೆಲ್ಲ ಬೀಟ್ರೂಟ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ವೋ ಅಂಥವ್ರಿಗೆ ಖಂಡಿತ ಬೀಟ್ರೂಟ್ ದೋಸೆಯನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಇಲ್ಲಿ ಬಾಣಲ ಕಾವಲಿ ಸಹ ಬಿಸಿಯಾಗಿದೆ. ನಾನು ಕಬ್ಬಿಣದ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಈ ಥರ ದೋಸೆಗಳೆಲ್ಲ ಕಬ್ಬಿಣದ ಕಾವಲಿಯಲ್ಲೇ ತುಂಬ ಚೆನ್ನಾಗಿ ಬರೋದು. ಎಣ್ಣೆಯನ್ನು ಸೌರಿರುವಂತಹ ಕಬ್ಬಿಣದ ಕಾವಲಿಗೆ ನಾನು ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಹಾಗೆ ಪ್ಲೇನ್ ದೋಸೆ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಮಧ್ಯದಲ್ಲಿ ಯಾವ ರೀತಿ ತೂತ ತೂತ ಥರ ಆಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ತುಂಬ ತೆಳುವಾಗಿ ಹಾಕಲಿಕ್ಕೆ ಬರೋದಿಲ್ಲ ಇದು, ಯಾಕೆಂದರೆ ನಾವು ಸಾಬುದಾನಿಯೆಲ್ಲ ಹಾಕಿರೋದ್ರಿಂದ ನಮಗೆ ಈ ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ ಅಷ್ಟು ತೆಳು ತೆಳುವಾಗಿ ಬರೋದಿಲ್ಲ. ಮೇಲ್ಗಡೆಯಿಂದ ನೀವು ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ದೋಸೆಯನ್ನು ಮಾಡ್ಕೊಳ್ಬೋದು, ಇಲ್ಲ ಏನು ಬೇಡ ಅಂತಂದರೆ ಹಾಗೆ ಸಹ ಮಾಡ್ಕೋಬೋದು. ಇದನ್ನು ಕ್ಲೋಸ್ ಮಾಡಿ ಅಂದರೆ ಮುಚ್ಚಿ ಬೇಯಿಸಬೇಕಾಗತ್ತೆ. ನೋಡಿ ಬಣ್ಣ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಿಧಾನಕ್ಕೆ ತೆಕ್ಕೊಂಡ್ರೆ ಬೀಟ್ರೂಟ್ ಪ್ಲೇನ್ ದೋಸೆ ತಯಾರಾಗುತ್ತೆ. ಈಗ ನಾನು ಉತ್ತಪ್ಪ ಮಾಡ್ತಾ ಇದ್ದೇನೆ. ಅದಕ್ಕೆ ಹಿಟ್ಟನ್ನು ಹಾಕಿ ಹರಡೋದು ಬೇಡ, ಅಂದರೆ ಇದನ್ನು ಸ್ಪ್ರೆಡ್ ಮಾಡಲಿಕ್ಕಿಲ್ಲ. ಹಾಗೆ ಎರಡು ಸೌಟಿನಷ್ಟು ಹಿಟ್ಟನ್ನು ಹಾಕಿ ಮೇಲ್ಗಡೆಯಿಂದ ನಾನು ಹೆಚ್ಚಿರುವಂತಹ ಈರುಳ್ಳಿ, ಟೊಮ್ಯಾಟೊ, ತುರಿದಿರುವಂತಹ ಕ್ಯಾರೆಟ್ ಏನಿದೆ ಅದರದನ್ನ ಹಾಕೋತಾ ಇದ್ದೀನಿ. ಇದೆಲ್ಲ ನಿಮ್ಮ ಇಷ್ಟ. ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲ ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಬೋದು. ತುಂಬ ಸಾಫ್ಟಾಗಿ ಬರುತ್ತೆ ಇದು, ಹತ್ತಿಯಷ್ಟೇ ಮೃದುವಾಗಿರುತ್ತೆ. ಯಾಕೆಂದರೆ ನಾವು ಅವಲಕ್ಕಿಯನ್ನು ಮತ್ತು ಸಾಬುದಾನಿಯನ್ನೆಲ್ಲ ಹಾಕಿರೋದ್ರಿಂದ. ಇದಕ್ಕೂ ಸಹ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಕ್ಲೋಸ್ ಮಾಡಿ ಬೇಯಿಸಬೇಕಾಗತ್ತೆ. ನಾನೊಂದು 2-3 ನಿಮಿಷ ಇದನ್ನು ಕ್ಲೋಸ್ ಮಾಡಿದ್ದೀನಿ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ದೋಸೆ ಏಳ್ಸೋದಕ್ಕೂ ಸಹ ಏನೂ ಕಷ್ಟ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಒಳ್ಳೆ ಬಣ್ಣ ಸಹ ಬಂದಿದೆ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ಸಹ ಚೆನ್ನಾಗಿ ಬೇಯಿಸಿ ತೆಗೆದು ನಿಮ್ಮ ಇಷ್ಟದ ಚಟ್ನಿ ಅಥವಾ ಬಾಜಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ರುಚಿ ರುಚಿಯಾಗಿರುವಂತಹ ಬೀಟ್ರೂಟ್ ಉತ್ತಪ್ಪ ಅಥವಾ ಬೀಟ್ರೂಟ್ ದೋಸೆ ಮಾಡೋದು ಹೇಗೆ ಅಂತ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಒಮ್ಮೆ ಮಾಡಿದ್ರೆ ಖಂಡಿತ ಪದೇ ಪದೇ ಮಾಡ್ತೀರಾ. ನಾನು ಇದನ್ನು ರುಚಿಯಾಗಿರುವಂತಹ ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಈಸಿ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.